ಕೊಡಗು ಜಿಲ್ಲೆಯ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಪೂರ್ವಜರ ಕಾಲದಿಂದಲೂ ಪೂಜೆಗೆ ಬಳಸಲ್ಪಡುತ್ತಿರುವ ವಸ್ತುಗಳನ್ನು ಇಟ್ಟುಕೊಳ್ಳಲು ಅವಕಾಶ ಕಲ್ಪಿಸಬೇಕೆಂದು ಮಾಜಿ ಸಚಿವ ಅಪ್ಪಚ್ಚುರಂಜನ್ ಆಗ್ರಹಿಸಿದರು. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಕೊಡಗಿನ ರೈತರು ಮತ್ತು ಬೆಳೆಗಾರರು ತಲಾಂತರದಿಂದಲೂ ಕಾಡು ಪ್ರಾಣಿಗಳ ವಸ್ತುಗಳನ್ನು ಸಂರಕ್ಷಿಸಿಕೊಂಡು ಬಂದಿದ್ದು, ಇದನ್ನು ಕುಟುಂಬದ ಚಿರಾಸ್ತಿ ಎಂದೇ ಪರಿಗಣಿಸಲಾಗಿದೆ. ಜಿಂಕೆಯ ಕೊಂಬನ್ನು ಹೊತ್ತು ಕುಣಿಯುವ ಪದ್ಧತಿಯಿದೆ. ಬಹಳ ಹಿಂದಿನಿಂದಲೇ ಕಾಡು ಪ್ರಾಣಿಗಳ ಹತ್ಯೆ ಮಾಡುವುದನ್ನು ನಿಲ್ಲಿಸಲಾಗಿದೆ. ಪಿತ್ರಾರ್ಜಿತ ಚಿರಾಸ್ತಿಗಳಾಗಿ ದೈವಿ ಸ್ವರೂಪವಾಗಿ ಕಾಣುತ್ತಿರುವ ಈ ಕಾಡು ಪ್ರಾಣಿಗಳ ವಸ್ತುಗಳನ್ನು ಉಳಿಸಿ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮುಂದುವರೆಸಿಕೊಂಡು ಹೋಗಲು ಸರ್ಕಾರ ಅವಕಾಶ ಕಲ್ಪಿಸಬೇಕು. ಜಿಲ್ಲೆಯ ಜನರ ಭಾವನೆಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದಿರುವ ರಂಜನ್, ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಡಿಕೆ ಸುರೇಶ್ ದೇಶದ್ರೋಹದ ಹೇಳಿಕೆ ನೀಡಿದ್ದು ಅವರನ್ನು ಅರಬ್ ದೇಶಕ್ಕೆ ಕಳುಹಿಸಬೇಕೆಂದು ಇದೇ ಸಂದರ್ಭ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿಗೆ ಇಡೀ ದೇಶದ ಜವಾಬ್ದಾರಿ ಇದೆ. ದೇಶದ ಅಭಿವೃದ್ಧಿಯೇ ಮೋದಿ ಅವರ ಚಿಂತನೆಯಾಗಿದೆ. ಎಲ್ಲಾ ಸಂಪತ್ತನ್ನು ರಾಜ್ಯಕ್ಕೆ ಕೊಡಿ ಎನ್ನಲು ಸಾಧ್ಯವಿಲ್ಲ ಎಂದಿದ್ದಾರೆ. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರೆ ಇತ್ತ ಅವರದ್ದೇ ಪಕ್ಷದವರು ಭಾರತವನ್ನು ಒಡೆಯಲು ಪ್ರಯತ್ನಿಸುತ್ತಿರುವುದು ವಿಪರ್ಯಾಸ ಎಂದು ತಿಳಿಸಿದರು. ಅದನ್ನು ಉಳಿಸಬೇಕು. ನಮ್ಮ ಸಂಸ್ಕೃತಿಯ ಆಚಾರ ವಿಚಾರವನ್ನ ದೇವಸ್ಥಾನದಲ್ಲಿ ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿ ಅದನ್ನು ತಗೊಂಡು ಕುಡಿತಾರೆ, ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ. ದೇವಸ್ಥಾನದ ಈ ವ್ಯಾಪ್ತಿಗೆ ಬರುತ್ತೆ ಅದು? ಅಲ್ಲ, ಎಲ್ಲ ಬರ್ತದೆ. ಎಲ್ಲ ಕಾಡು ಪ್ರಾಣಿಗಳ ಎಲ್ಲ ಕೊಂಬುಗಳಿರ್ಬೋದು, ಕೂದಲು ಇರ್ಬೋದು, ಉಗುರು ಇರ್ಬೋದು, ಎಲ್ಲದನ್ನು ಕೂಡ ಸರೆಂಡರ್ ಮಾಡಬೇಕು ಅಂತಂದ್ರೆ ಅದು ಎಲ್ಲೋ ಕೂಡ ಬರ್ತದೆ. ಹಾಗಾಗಿ ದೇವಸ್ಥಾನದಲ್ಲಿ ಇರುವಂಥದ್ದು ಮತ್ತು ಹಳೇದಿರುವಂಥದ್ದು ಅದನ್ನು ಡಿಕ್ಲೇರ್ ಮಾಡಿ ಅವ್ರಿಗೆ ಇಟ್ಕೊಳ್ಳೋಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ. ಅದ್ರ ಜೊತೆಗೆ ಕಾಫಿ ಬೆಳೆಗಾರರು ಕೂಡ ಇದರ ಪರವಾಗಿ ಮಾತಾಡಿದ್ದಾರೆ ಅಂತ ಒಂದು ವಿಚಾರವನ್ನು ಕೂಡ ನಮಗೆ ಗೊತ್ತಾಗಿದೆ. ಆ ರೀತಿಯಲ್ಲಿ ಅದನ್ನು ಉಳಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ಒತ್ತಾಯ ಕೂಡ ಆಗ್ತದೆ. ಇತ್ತೀಚೆಗೆ ಒಂದು ಕೆಲ ತಿಂಗಳಿಂದ ಈ ವಿವಾದ ಆಗಿದ್ದಾಗ ಅವಾಗಲೂ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದೇವೆ ಸರ್, ಇಷ್ಟು ವರ್ಷಗಳಿಗಿಂತ ಹಳೆಯದಾಗಿದ್ರೆ ಅವುಗಳನ್ನು ಸರೆಂಡರ್ ಮಾಡಿ. ನೋಡಿ, ಅದು ಸರಿಯಾದ ರೀತಿಯಲ್ಲಿ ಪಬ್ಲಿಸಿಟಿ ಆಗಲಿಲ್ಲ. ಅದು ಸರೆಂಡರ್ ಮಾಡಬೇಕು, ನಾವು ಹೇಳೋದು ಸರೆಂಡರ್ ಮಾಡಕ್ಕೂಡುದು, ಅದನ್ನು ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟು ಅಲ್ಲೇ ಉಳಿಬೇಕು ಅಂತ. ಈಗ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ಸಾವಿರಾರು ವರ್ಷಗಳ ಕಾಲದಿಂದ ಕೊಂಬನ್ನು ಇಟ್ಕೊಂಡು ಜಿಂಕೆ ಕೊಂಬ ಇಟ್ಕೊಂಡು ಕುಣಿತಾರೆ ಎಲ್ಲ ದೇವಸ್ಥಾನದಲ್ಲಿ ಕುಣಿತಾರೆ. ಹಾಗಾಗಿ ದೇವಸ್ಥಾನದ ಸಂಸ್ಕೃತಿ ಆಚಾರ ವಿಚಾರವನ್ನು ಉಳಿಸಿಕೊಳ್ಳುವುದು ಸರ್ಕಾರದ ಕರ್ತವ್ಯ. ಹಾಗಾಗಿ ಅದನ್ನು ಅಲ್ಲೇ ಬಿಡಬೇಕು, ಅವರಿಗೆ ಡಿಕ್ಲೇರ್ ಮಾಡಿ ಅದನ್ನು ಅವರವರಿಗೆ ಬಿಡಬೇಕು. ಹೊಸದೇನಾದರೂ ಇದ್ದರೆ ಅದನ್ನು ತಗೊಳ್ಳೋದು ವ್ಯವಸ್ಥೆ ಮಾಡಿದ್ವಿ. ಅದ್ರ ಜೊತೆಗೆ ಹೊಸದೇನಾದರೂ ಹತ್ಯೆಯಾಗಿದ್ದೆ ನಡೆದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳುತ್ತೆ, ವ್ಯವಸ್ಥೆ ಮಾಡಲಿ. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ ಇಚ್ಛೆ ಪಡ್ತೀವಿ.